ಎಲ್ರಿಗೂ ನಮಸ್ಕಾರ, ನಾನು ನಿಮ್ ಧನ್ವೇರ್. ಹಾಯ್ ಎಲ್ರಿಗೂ ನಮಸ್ತೆ, ನಾನು ನಿಮ್ ಶಿವರಾಜ್ ಕೇಳ್ಪಡೆ ಮಾತಾಡ್ತಿರೋದು. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ನಿರಂಜನ್ ದೇಶಪಾಂಡೆ ಮಾತಾಡ್ತಾ ಇದ್ದೀನಿ. ನಮಸ್ಕಾರ, ನಾನು ಡಾರ್ಲಿಂಗ್ ಕೃಷ್ಣ ಮಾತಾಡ್ತಾ ಇರೋದು. ನಮಸ್ಕಾರ, ನಾನು ನಿಮ್ಮ ರಾಘು ರಾಮನ್ ಪಪ್ಪ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಪ್ರಿಯಾಂಕಾ. ಬೆಟ್ಟದ ಬೋ ಅಂತ ಕೇಳಿದಾಗ ಮೊದಲೇ ನಾನು ನೆನಪಾಗೋದು ಅಪ್ಪು ಸರ್. ಒಂದು ನ್ಯಾಷನಲ್ ಅವಾರ್ಡು ಒಂದು ಸಿನಿಮಾಗೆ ಒಬ್ಬ ಬಾಲನಟನಿಗೆ ಬರುತ್ತೆ ಅಂತಂದಾಗ ನಮಗೆ ಫಸ್ಟ್ ನೆನಪಾಗೋದೆ ನಮ್ಮ ಅಪ್ಪು ಸರ್. ಈ ಬೆಟ್ಟದ ಹೂವು ಅಂದಿದ ತಕ್ಷಣ ನಮಗೆ ನೆನಪಾಗೋದು ಅಪ್ಪು ಸರ್. ಅಪ್ಪು ಸರ್ ಪುನೀತ್ ರಾಜ್ಕುಮಾರ್ ಅವರು. ಬೆಟ್ಟದ ಹೂವು ಟೈಟ್ಲ್ ಕೇಳ್ತಿದ್ದಂಗೆ ಅಪ್ಪು ಸರ್ ಜ್ಞಾಪನ ಬರ್ತಾರೆ. ಬೆಟ್ಟದ ಹೂವು ಅಂದಿದ ತಕ್ಷಣ ನಮ್ಮೆಲ್ಲರಿಗೂ ನೆನಪಾಗದೆ ನಮ್ಮ ಅಪ್ಪು ಅವರ ಸಿನಿಮಾ ಆ ಬೆಟ್ಟದ ಹೂವು. ಬೆಟ್ಟದ ಹೂವು ಹೆಸರು ಕೇಳಿದಾಗಲೇ ನಾನು ತುಂಬಾ ಒಂದು ರೋಮಾಂಚನ ಆಗುವಂತಹ ಶಬ್ದ ಆಯ್ತು. ರೋಮೋ ನೋಡಿದೆ, ತುಂಬಾ ಇಷ್ಟ ಆಯ್ತು. ರೋಮೋ ನೋಡಿದೆ, ತುಂಬಾನೇ ಚೆನ್ನಾಗಿದೆ. ರೋಮೋ ಕೂಡ ನೋಡಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಬೆಟ್ಟದ ಹೂವು ಚಿತ್ರ ನಮ್ಮ ಜನಗಳಿಗೆ ಎಷ್ಟು ಹತ್ತಿರವಾಗಿದೆ, ಅದೇ ರೀತಿ ಈ ಸೀರಿಯಲ್ ಕೂಡ ಆ ಜನಗಳಿಗೆ ಹತ್ತಿರ ಆಗಲಿ ಅಂತ ವಿಶ್ ಮಾಡ್ತೀನಿ. ಸೊ ಇಡೀ ತಂಡಕ್ಕೊಳ್ಳೆದಾಗ್ಲಿ, ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಅದ್ಭುತವಾಗಿ ಬಂದಿದೆ. ನಾನು ಕೂಡ ಈ ಸೀರಿಯಲ್ ನ ತಪ್ಪದೇ ನೋಡ್ತೀನಿ, ನಾನು ಕೂಡ ನೋಡ್ತೀನಿ, ನೀವು ಕೂಡ ನೋಡಿ. ಬೆಟ್ಟದ ಹೂವು ಪ್ರತಿದಿನ ನಿಮ್ಮ ಮನೇಲಿ ಬರುತ್ತೆ, ರಾತ್ರಿ 8 ಗಂಟೆಗೆ ಬರ್ತಾ ಇದೆ, ತಪ್ಪದೇ ನೋಡಿ. ಸೊ ಪ್ಲೀಸ್ ಮಿಸ್ ಮಾಡದೆ ಈ ಸೀರಿಯಲ್ ನ ನೋಡಿ, ಸಪೋರ್ಟ್ ಮಾಡಿ.